ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಮಧ್ಯಾಹ್ನದ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ 7ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ, ವೆಡ್ಡಿಂಗ್ ಆ್ಯನಿವರ್ಸರಿ. ಆಲ್ರೆಡಿ ನಾನೊಂದು ಶಾರ್ಟ್ಸ್ ಶೇರ್ ಮಾಡಿದ್ದೆ, ತಾವೆಲ್ಲರೂ ವಿಶ್ ಮಾಡಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರ ವಿಶಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಇನ್ನೇನು ಊಟ ಮಾಡಬೇಕು. ಇವಾಗ ಇನ್ನೇನು ಊಟ ಹಾಕ್ಕೊಡ್ತೀನಿ ಅನ್ನೋಂಗೆ. ಅದಕ್ಕಿಂತ ಮುಂಚೆ ನಾನು ಪ್ರತಿದಿನ ಹಾಲು ಹೆಪ್ಪಾಕಿ ಇಟ್ಕೊಳ್ತೀನಿ ಮೊಸರಿಗೆ. ಮೊಸರಂತ ಸಪ್ರೇಟಾಗಿ ತೊಗೊಳ್ಳಲ್ಲ, ಜಾಸ್ತಿ ಬೇಕು ಅಂದಾಗ ಮಾತ್ರ ಮೊಸರು ಪ್ಯಾಕೆಟ್ ತೊಗೊಳ್ಳೋದು, ಇಲ್ಲಾಂದರೆ ಮನೆಯಲ್ಲಿ ಹೆಪ್ಪಾಕಿ ಇಟ್ಕೊಳ್ತೀನಿ. ಮೇಲ್ಗಡೆ ಕೆನೆ ಬರುತ್ತಲ್ಲ, ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಇದು ಫುಲ್ ಆದಮೇಲೆ ಇದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೊಳ್ತೀನಿ. ಸೊ ಎಷ್ಟೋ ಉಳಿತಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಮತ್ತು ನಾವು ಮನೆಯಲ್ಲೇ ಕ್ಲೀನಾಗಿ ಮಾಡ್ಕೊಳ್ತೀವಲ್ಲ, ಘಮ ಘಮ ಅಂತಿರುತ್ತೆ. ಸೊ ಅದಾದಮೇಲೆ ಅವಳಿಗೆ ಅನ್ನ ಎಲ್ಲ ಹಾಕ್ತಾ ಇದ್ದೀನಿ. ಹಾಗೆ ನಾನು ಕೆಲಸ ಮಾಡಬೇಕಿದ್ರೆ ಅನಗಂಗೆ ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಕೊಟ್ಟು ನಾನು ಅವಳನ್ನ ಅಂದರೆ ಸ್ವಲ್ಪ ಸುಮ್ಮನೆ ಇರೋ ಥರ ಮಾಡ್ತೀನಿ. ಇಲ್ಲಾಂದರೆ ಅಡುಗೆ ಮನೆಗೆ ಬರೋದು, ಬಂದ್ರಂತೂ ಏನೆಲ್ಲ ಚೆಲ್ಲೋದು, ಪಾತ್ರೆ ತೆಗೆದಾಕೋದು, ಹೀಗೆಲ್ಲ ಮಾಡ್ತಾರೆ ಮಕ್ಕಳು. ಸೊ ಹಾಗಾಗಿ ಅವಳಿಗೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಕೊಟ್ಟು ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವಾಗ ಅನಗಂಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡ್ತೀನಿ. ನಂತರ ಅವಳನ್ನ ನಿದ್ದೆ ಕೂಡ ಮಾಡಿಸಿದ್ದಾಯಿತು. ಹಾಗೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಒಂದು ಪುಟ್ಟ ಕೇಕ್ ತರಿಸೋಣ ಅಂತ ಅಂದ್ಕೊಂಡೆ. ಸ್ವಿಗ್ಗಿಯಿಂದ ತರಿಸಿದ್ದೀನಿ. ಮತ್ತು ತುಂಬ ದೊಡ್ಡ ಕೇಕ್ ಏನಲ್ಲ, ಯಾಕಂದರೆ ನಾವಿವಾಗ ಹೊರಗಿನ ಫುಡ್ಡು ತಿನ್ನೋದನ್ನು ಅವಾಯ್ಡ್ ಮಾಡಿದ್ದೀವಿ. ಆದರೆ ಏನಾದರೂ ಈ ಥರ ಸ್ಪೆಷಲ್ ಇದ್ದಾಗ, ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡಿದಾಗ ತಿಂತೀವಿ. ಸೊ ಇವಾಗ ರೆಡಿ ಆಗಬೇಕು, ನಾನು ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ಈ ಸೀರೆನ ನಿಮ್ಗೆ ತೋರಿಸಿದ್ದೆ, ನಾನು ಡ್ರೆಸ್ ಸರ್ಕಲಲ್ಲಿ ತೊಗೊಂಡಿರೋದು. ಸೊ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಇವಾಗ ಸೀರೆ ಉಟ್ಕೊಂಡಿದ್ದೀನಿ. ಹಾಗೆ ಜುಮ್ಕ ಮತ್ತು ಮಾಟಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಾಟಿ ಹಾಕ್ಕೊಂಡಿದ್ದು. ಸೊ ಸೀರೆ ಉಟ್ಕೊಂಡಾಗ ತುಂಬ ಖುಷಿ ಆಗ್ತಾ ಇತ್ತು. ವೇಟ್ ಲಾಸ್ ಆದಮೇಲೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಹಾಗೆ ಅನಗ ಕೂಡ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ರೆಡಿ ಆಗಿದ್ದಾಳೆ. ಅವಳಿಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಹಾಗೆ ಇದೇ ವಿಡಿಯೋದಲ್ಲಿ ಇನ್ನೊಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು. ಏನಂದರೆ ನಾನು ಸುಮಾರು ದಿನದಿಂದ ಒಂದೇ ರೀತಿ ಕಮೆಂಟ್ ಬರ್ತಾ ಇತ್ತು, ಕ್ಯೂರ್ಸ್ಕಿನ್ ಪ್ರಾಡಕ್ಟನ್ನು ನೀವು ಬಳಸ್ತಾ ಇದ್ದೀರಾ, ಖಂಡಿತವಾಗ್ಲೂ ಅದು ವರ್ಕೌಟ್ ಆಗುತ್ತಾ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತಾ, ನೀವು ಇನ್ನೂ ಯೂಸ್ ಮಾಡ್ತಾ ಇದ್ದೀರಾ, ಹೀಗೆ ಸಾಕಷ್ಟು ಕಮೆಂಟ್ಗಳು ವಾರದಲ್ಲಿ ಒಂದು 2-3 ಕಮೆಂಟ್ ಅವರು ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಒಂಚೂರು ಹೇಳೋಣ ಅಂತ ಅನ್ಕೊಂಡೆ. ನಾನು ಕೂಡ ಕ್ಯೂರ್ಸ್ಕಿನ್ ಪ್ರಾಡಕ್ಟನ್ನ ಮತ್ತೆ ತರಿಸಿದ್ದೀನಿ. ಆಕ್ಚುಲಿ ನಾನು ಮೊದಲು ಕೂಡ ಬಳಸಿದ್ದೀನಿ, ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟು, ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಸೊ ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆಪ್. ಸೊ ನಮ್ಗೆ ಇಲ್ಲಿ ಪ್ಲೇಸ್ಟೋರ್ ಅಲ್ಲಿ ಹೋದ್ರು ಕೂಡ ಸಿಗುತ್ತೆ, ಇಲ್ಲ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ನಮ್ಮ ನಂಬರ್ ಕೊಟ್ಟು ಲಾಗಿನ್ ಆಗ್ಬೇಕು. ನಂತರ ನಮ್ಮ ಸ್ಕಿನ್ ರಿಲೇಟೆಡ್ ಅಥವಾ ಕೂದಲಿಗೆ ಸಂಬಂಧಪಟ್ಟಿದ್ದ ಅಂತ ನೋಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಎಲ್ಲಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ, ನೋಡ್ಕೊಂಡು ನಾವು ಅಪ್ಲೋಡ್ ಮಾಡೋದು. ಸೊ ಆನಂತರ ಅಲ್ಲಿರುವಂತಹ ಡರ್ಮಟಾಲಜಿಸ್ಟ್ ಏನ್ ಮಾಡ್ತಾರೆ, ನಮ್ಮ ಫೇಸ್ ನೋಡ್ತಾರೆ, ಎಲ್ಲೆಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೋಡಿ ನಮ್ಗೊಂದು ಕಿಟ್ ತಯಾರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಚಾರ್ಟ್ ಮಾಡ್ತಾರೆ, ಅಂದ್ರೆ ನಿಮ್ಗೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಏನಾದ್ರೂ ಅಲರ್ಜಿ ಇದೆಯಾ, ಅಥವಾ ಏನಾದ್ರೂ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾ ಇದ್ದೀರಾ, ಅಥವಾ ಪ್ರೆಗ್ನೆಂಟ್, ಸೊ ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ನಮ್ ಹೆಲ್ತ್ ರಿಲೇಟೆಡ್ ಏನಾದ್ರೂ ಇಶ್ಯೂಗಳಿದ್ರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ, ಸೊ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು, ಸೊ ನಮ್ ಅವಾಗ ನಮ್ಗೆ ಯಾವ ತರ ಕ್ರೀಮ್ಗಳು ಸೂಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಡಾಕ್ಟರ್ ನಮ್ಗೆ ಕೊಡ್ತಾರೆ. ಸೊ ಹಾಗಾಗಿ ತುಂಬಾನೇ ಸೇಫ್ ಇದೆ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನಮ್ಗೆ ಒಂದು ಕಿಟ್ ತಯಾರ್ ಮಾಡಿ, ನಮ್ಗೆ ಯಾವ್ಯಾವ್ದು ಬೇಕು ಅಂದ್ರೆ ಪರ್ಸೆಂಟ್ ಟು ಪರ್ಸೆಂಟ್ ಬೇರೆ ಬೇರೆ ಆಗ್ಬೋದು. ನನಗೆ 4 ಪ್ರಾಡಕ್ಟ್ ಬಂತು, ಬೇರೆಯವ್ರಿಗೆ 5 ಪ್ರಾಡಕ್ಟ್ ಕೂಡ ಬರ್ಬೋದು. ಸೊ ನಂತರ ನನಗೂ ಕೂಡ ಕಿಟ್ ಬಂತು, 4 ಪ್ರಾಡಕ್ಟ್ ಕೊಟ್ಟು ಕಳಿಸಿದ್ದಾರೆ ನನ್ಗೆ. ಸೊ ಒಂದು ಫೇಸ್ ವಾಶ್, ಹಾಗೆ ಸ್ವಲ್ಪ ನನ್ಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಾ ಇತ್ತು, ನನ್ ವೇಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ಒಂಚೂರು ಅದು ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ ಅದು
ಇಲ್ಲಿ ಹಚ್ಕೊಳ್ಳುವಂತ ಜೆಲ್ ಕೊಟ್ಟಿದ್ದಾರೆ, ಮತ್ತೆ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಕ್ರೀಮ್, ನನಗೆ ಯಾವ ತರ ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಅದು ಕಡಿಮೆ ಆಗೋದಿಕ್ಕೆ ಮತ್ತೊಂದು ಕ್ರೀಮ್ ಕೊಟ್ಟಿದ್ದಾರೆ. ದೂರ ದೂರ ಇದ್ದವ್ರಿಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು, ಟ್ರಾವೆಲ್ ಮಾಡ್ಕೊಂಡು ಹೋಗೋದು, ಅಥವಾ ಡರ್ಮಟಾಲಜಿಸ್ಟ್ ಮೀಟ್ ಮಾಡೋದು, ಇದೆಲ್ಲ ಸುಲಭದ ಕೆಲಸ ಅಲ್ಲ. ಹಾಗಾಗಿ ಮನೆಯಲ್ಲೇ ಕುತ್ಕೊಂಡು ನಾವು ಈ ಆ್ಯಪ್ ಅಲ್ಲಿ ಡಾಕ್ಟರ್ ಜೊತೆ ಚಾಟ್ ಮಾಡಬಹುದು, ಕನ್ಸಲ್ಟೇಷನ್ ತಗೋಬಹುದು, ನಂತರ ನಮಗೆ ನಮಗೆ ಸೂಟ್ ಆಗುವಂತದ್ದು ಕ್ರೀಮ್ ಅನ್ನ ಕಳಿಸ್ತಾರೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಹೇಗ್ ಬಳಸೋದು ಅನ್ನೋದನ್ನು ಕೂಡ ಅಲ್ಲೇ ಕೊಟ್ಟಿರ್ತಾರೆ, ಪ್ರಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿರ್ತಾರೆ, ನೋಡ್ಕೊಂಡು ನಾವು ಬಳಸುವಂತದ್ದು. ಅದಾದ್ಮೇಲೆ ಅವರು ನಾವು ಯಾವ ತರ ಫುಡ್ ತಗೋಬೇಕು ಅನ್ನೋದು ಡಯಟ್ ಚಾರ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ನಮ್ಗಿಲ್ಲಿ ಏನು ಕೂಡ ಗೊತ್ತಾಗಲ್ಲ ಅನ್ನೋ ಗೊಂದಲನೇ ಇರೋದಿಲ್ಲ, ಆಪ್ ಅಲ್ಲೇ ಎಲ್ಲಾನು ಕೂಡ ಡೀಟೇಲ್ಸ್ ಇರುತ್ತೆ. ಸೊ ಇದು ವರ್ತ್ ಅಂತ ಹೇಳ್ಬಹುದು, ಯಾಕಂದ್ರೆ ಮಂತ್ಲಿ ನಮ್ಗೆ ಒಂದು ಕನ್ಸಲ್ಟೇಷನ್ ಕೂಡ ಕೊಡ್ತಾರೆ ಡಾಕ್ಟರ್ ಜೊತೆ, ನಮ್ಗೆ ಎಷ್ಟು ಏನು ಇಂಪ್ರೂವ್ಮೆಂಟ್ ಆಯ್ತು, ರಿಸಲ್ಟ್ ಹೇಗಿದೆ ಅನ್ನೋದನ್ನ ಡಾಕ್ಟರ್ ನಮ್ಗೆ ಕೇಳ್ತಾರೆ. ನಮ್ಗೆ ಇದೆಲ್ಲ ಫ್ರೀ ಆಗಿರುತ್ತೆ, ಕನ್ಸಲ್ಟೇಷನ್ ಏನು ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಈ ಆ್ಯಪ್, ಈ ಒಂದು ಕಾನ್ಸೆಪ್ಟೇ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಮತ್ತೆ ನನಗೊಂದು ಕೂಪನ್ ಕೋಡ್ ಜನರೇಟ್ ಆಗಿದೆ KUSHI100 ಅಂತ, ಅದನ್ನ ನೀವು ಬಳಸ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನನಗಂತೂ ಚೆನ್ನಾಗಿದೆ ಅಂತ ಅನ್ಸ್ತು, ಹಾಗಾಗಿ ನಾನು ನಿಮ್ ಜೊತೆ ಹಂಚ್ಕೊಂಡಿರೋದು. ಓಕೆನಾ? ಸೊ ಅಷ್ಟೊತ್ತಿಗಾಗಲೇ 6 ಗಂಟೆ ಆಗಿಬಿಟ್ಟಿತ್ತು, ಇನ್ನೇನು ಸಂಜೆ ದೀಪ ಹಚ್ಚೋ ಟೈಮು, ಹಾಗಾಗಿ ದೀಪ ಹಚ್ಚಿನೇ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವರು ಕೂಡ ಬೇಗನೆ ಬಂದಿದ್ದರು, ಇವಾಗ ಮನೆಗೆ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಗ ಬನ್ನಿ ಕೇಕೆಲ್ಲ ಕಟ್ ಮಾಡೋದಿದೆ ಅಲ್ವಾ ಅಂತ ಹೇಳಿದ್ದೆ, ಸೊ ಹಾಗಾಗಿ ಬೇಗ ಬಂದಿದ್ದಾರೆ. ಮತ್ತು ಈ ಸಲ ಗಿಫ್ಟ್ ಏನು ಕೊಟ್ರಿ ಅಂತ ಕೇಳ್ಬೋದು. ನಾನು ಈ ಸಲ ಏನು ಗಿಫ್ಟು ಅಂತ ಏನು ಮಾಡಿಲ್ಲ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ತೊಗೊಳ್ತಾ ಇದ್ದೀವಿ. ಮತ್ತು ಇವಾಗ ಬೇಕಾಗಿರೋದು ಮತ್ತೇನು ಏನು ನೆಸೆಸರಿ ಇದೆ ಅಂತ ಅನಿಸಿಲ್ಲ, ಬೇಕಾದಾಗ ತೊಗೊಳ್ತೀವಿ ಅಷ್ಟೇ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಬೇಕು ಆ ಥರದ್ದೆಲ್ಲ ನಮಗೇನು ಇಲ್ಲ, ಅವಶ್ಯಕತೆ ಇದ್ದಾಗ ತೊಗೊಂಬಿಡ್ತೀವಿ ಅಷ್ಟೇ. ಸೊ ಹಾಗಾಗಿ ಗಿಫ್ಟ್ ಏನೂ ಇಲ್ಲ. ಮತ್ತು ಕೇಕ್ ಆಲ್ರೆಡಿ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಅದನ್ನು ತೆಗೆದು ಇಡ್ತಾ ಇದ್ದೀನಿ. ಸೊ ಎಷ್ಟು ಪುಟಾಣಿ ಕೇಕು ನೋಡಿ, ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿತ್ತು. ಸೊ ಇದನ್ನೇ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ನಾನು ಆರ್ಡ್ರ್ ಮಾಡಿದೆ. ಅನಗಂಗಂತೂ ಫುಲ್ ಖುಷಿ ಇವಾಗ ಕೇಕ್ ಬಂದಿದೆ ಅಂತ, ಕೇಕ್ ಮುಂದೆನೆ ಕುತ್ಕೊಂಡಿದ್ದಾಳೆ ಅವಳು, ಅವಳೇ ಕಟ್ ಮಾಡೋದು ಇವತ್ತು. ಅಪ್ಪ ಅಮ್ಮ ನಮಗ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಓಕೆ ಓಕೆ, ನಿಂಗೆ ಫಸ್ಟ್ ತಿನ್ಸ್ತ. ವಾವ್ ಕಟ್ ಮಾಡ್ಕೊಡ್ಲಾ? ತುಂಬಾ ಚೆನ್ನಾಗಿದೆ. ಸ್ಮಾಲ್ ಅಂದ್ರೆ ಸ್ಮಾಲ್ ತರಿಸಿದ್ದು, ಯಾಕಂದ್ರೆ ಡಯಟ್ ಅದು ಅಂತ ಹೇಳಿ ತಂದಾಗ ಏನಾಗುತ್ತೆ ಅಂದ್ರೆ ತಿನ್ಬಿಡ್ಬೇಕು ಅಂತ ಅನ್ಸುತ್ತೆ. ಸೊ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂದ್ರೆ ಒಂದ್ ಪೀಸ್ ಆದ್ರೂ ತಿನ್ಬೇಕು ಅಂತ ಅನ್ಸುತ್ತೆ. ಅದರಲ್ಲೂ ದೊಡ್ಡ ಕೇಕ್ ತರಿಸ್ಬಿಟ್ರೆ ಅದನ್ನ ಖಾಲಿ ಮಾಡಕ್ ಆಗಲ್ಲ, ಜಾಸ್ತಿ ಜಾಸ್ತಿ ಹೋಗುತ್ತೆ. ಹಾಗಾಗಿ ಚಿಕ್ಕ ತರಿಸಿದ್ದು ಚೆನ್ನಾಗಿದೆ. ಓಕೆ, ಒಂದ್ಸಲ ಇಬ್ಬರಿಗೆ ಸಾಕು, ಮತ್ತೆ ದೊಡ್ಡದು ಬೇಡ ಅಂತ ಹೇಳಿ ಈ ತರ ತರಿಸ್ಕೊಂಡು ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ದು. ಅನಗ ಅಂತೂ ಅವಾಗಿಂದ ಕೇಕ್ ಮುಂದೆ ಕೂತಿದ್ದಾಳೆ, ಅವಳೆ ಫುಲ್ ಎಂಜಾಯ್ ಮಾಡಿದ್ದು ಹ್ಯಾಪಿ ಬರ್ತ್ಡೇ ಅನ್ನೋದು ಕೇಕ್ ತಿನ್ನೋದು. ನಮ್ಗಂತು ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ನನಗೆ, ಇವರಿಗೆ, ಮಗುಗೆ, ಎಲ್ರಿಗೂ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವರಿ. ಅದರಲ್ಲೂ ಕೇಕು ಅಂದ್ರೆ ಸುಮಾರು ಜನ ಕೇಕ್ ಅಷ್ಟು ತಿನ್ನಲ್ಲ, ಸ್ವೀಟ್ ಕೇಕ್ ಬೇಡ ಅಂತ ಹೇಳ್ತಾರೆ, ಬಟ್ ನಾವು ಹಾಗಲ್ಲ, ಕೇಕ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ.
ಹಾಗೆ ನನ್ನ ವೇಟ್ ಲಾಸ್ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಈ ಫೋಟೋದಲ್ಲಿ ನೀವು ನೋಡ್ಬೋದು. ಇದು 2021 ನಾವು ವೆಡ್ಡಿಂಗ್ ಆನಿವರ್ಸರಿ ಆಚರಿಸಿದ್ದು. ಅವಾಗ ನಾನು ಅಷ್ಟು ದಪ್ಪ ಇದ್ದೆ, ಇವಾಗ ವೇಟ್ ಇಳಿಸ್ಕೊಂಡಿದ್ದೀನಿ. ಸೊ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲೇ ಒಂದು ಪುಟ್ಟ ದೇವಸ್ಥಾನ. ಮತ್ತು ಬೆಳಗ್ಗೆನೇ ಹೋಗಬೇಕು ಅಂತ ಆಗಿದ್ದು, ಬೆಳಗ್ಗೆ ಇವ್ರಿಗೆ ಆಫೀಸಿಗೆ ಹೋಗೋ ಗಡಿಬಿಡಿಯಲ್ಲಿ ಹೋಗೋಕ್ಕೆ ಆಗಿಲ್ಲ, ಅಂದರೆ 9 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ, ಹಾಗಾಗಿ ಸಂಜೆ ಮತ್ತೆ ತೆಗಿತಾರೆ ಅಂಥೇಳಿ ಇವಾಗ ಬಂದಿರೋದು. ಸೊ ದೇವ್ರಿಗೆ ಕೈ ಮುಗಿದು ದೇವರ ಆಶೀರ್ವಾದ ಖಂಡಿತವಾಗ್ಲೂ ಬೇಕೇ ಬೇಕು, ಹಾಗಾಗಿ ಗಣೇಶನ ಒಂದು ದರ್ಶನ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೀಗಿತ್ತು ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸ್ನೇಹಿತರೆ, ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಯಾರೆಲ್ಲ ನನ್ನ ಕಮೆಂಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸೊ ನನ್ನ ಒಂದು ವೇಟ್ ಲಾಸ್ ಜರ್ನಿನ ನೀವು ಇಲ್ಲಿ ನೋಡ್ಬೋದು, ಎಷ್ಟು ದಪ್ಪ ಇದ್ದೆ, ಇವಾಗ ನಾನು ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ, ಇವಾಗ ಎಷ್ಟು ಕೆಜಿ ಇದ್ದೀನಿ, ಹೇಗೆ ಎಷ್ಟು ವೇಟ್ ಲಾಸ್ ಆಗಿದೆ ಎಲ್ಲನೂ ಒಂದು ಏನು ವೀಡಿಯೋ ಸಪ್ರೇಟಾಗಿ ಒಂದು ಡೀಟೇಲ್ ವೀಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಪ್ರತಿದಿನ ವರ್ಕೌಟ್ ಅಂತೂ ಮಾಡೇ ಮಾಡ್ತೀನಿ ನಾನು, ವರ್ಕೌಟು ಮತ್ತು ಡಯೆಟು ತುಂಬಾ ಮುಖ್ಯ ಆಗುತ್ತೆ. ಸೊ ಶ್ರಮ ಅಂತೂ ಬೇಕೇ ಬೇಕು ವೇಟ್ ಲಾಸ್ ಮಾಡೋದಕ್ಕೆ. ಸೊ ಈ ಥರ ರಿಸಲ್ಟನ್ನು ಕಣ್ಮುಂದೆ ನೋಡಿದಾಗ ಸಾಕಷ್ಟು ಜನರಿಗೆ ಮೋಟಿವೇಶನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ಕೊನೆಯಲ್ಲಿ. ಸೊ ನನ್ನ 4 ತಿಂಗಳ ವೇಟ್ ಲಾಸ್ ಜರ್ನಿ ಇದು. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಅವ್ರಿಗೆ ಖುಷಿಯಾಗಿರಿ. ನಮಸ್ಕಾರ.